ತ್ರಿಕಾನ್ ಸಿಟಿ ಬೆಂಗಳೂರಲ್ಲಿ ಶಂಕಿತ ಉಗ್ರನ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ ಖೈದಾ ಸೇರೋಕೆ ಇವನು ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದ ಅಂತ ನೋಡಿ. ಇವನೊಂದು ಫ್ಯಾಮಿಲಿ ಇರುತ್ತೆ, ಫ್ಯಾಮಿಲಿ ಆ ಫ್ಯಾಮಿಲಿಯನ್ನು ಉತ್ತರ ಪ್ರದೇಶಕ್ಕೆ ಕಳಿಸ್ಬಿಟ್ಟು ಇವನು ಇನ್ನೊಂದಷ್ಟು ಜನ ಬರೀ ಇವನು ಒಬ್ಬನೇ ಹೋಗಬಾರ್ದು ಅಲ್ ಖೈದಾ ಸೇರೋಕೆ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿರ್ತಾನಂತೆ ಇವನು. ಇವನು ಪ್ಲಾನ್ ಏನಿತ್ತು, ಫೇಲ್ ಆಗಿದ್ದು ಯಾಕೆ ಅಂತ ನೋಡ್ತಾ ಬಂದರೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ TV5ನಲ್ಲಿ ನಿಮಗೆ ಲಭ್ಯವಾಗುತ್ತೆ. ಹೆಂಡತಿ ಮಕ್ಕಳನ್ನು ಉತ್ತರ ಪ್ರದೇಶಕ್ಕೆ ಬಿಟ್ಕೊಡೋದಂತೆ, ಆಮೇಲೆ ಇವನು ಉಗ್ರಗಾಮಿಗಳೊಂದಿಗೆ ಸೇರಿಕೊಳ್ಬೇಕು ಅಂತ ತಯಾರಿ ಮಾಡಿಕೊಂಡಿದ್ದಂತೆ. March 17ಗೆ ಇರಾನ್ಗೆ ಟಿಕೆಟನ್ನು ಬುಕ್ ಮಾಡಿಕೊಂಡಿದ್ದ ಆರಿಫ್ ಮೂರ್ನಾಲ್ಕು ಜನಗಳನ್ನು ಸೇರಿಸ್ಕೊಂಡು ಒಟ್ಟಿಗೆ ಸೇರೋಣ ಟೆರರಿಸ್ಟ್ ಸಂಘಟನೆಯನ್ನು ಅಂತ ಇವನು ಪ್ಲಾನ್ ಇತ್ತಂತೆ. ದೆಹಲಿಯಿಂದ ಒಬ್ಬ, UPಯಿಂದ ಇಬ್ಬರು, ಬಿಹಾರದಿಂದ ಒಬ್ಬ, ಇಷ್ಟು ಜೊತೆ ಇವನೊಬ್ಬ, ಎಲ್ಲ ಸೇರಿಕೊಂಡು ಹೋಗೋಣ ಅಂತೇಳಿ. ಆದರೆ ಒನ್ ಸೈಡ್ ಟಿಕೆಟ್ ಮಾತ್ರ ಬುಕ್ ಮಾಡಿದ್ದಿದ್ದು ಇವನು, ಈ ಕಡೆಯಿಂದ ಹೋಗೋದು ಮಾತ್ರ ಆ ಕಡೆಯಿಂದ ಬರೋದು ಬುಕ್ ಮಾಡಿರಲಿಲ್ಲ. ಹಾಗಾಗಿ ಇವನು ಏನಾಗುತ್ತೆ, ವೀಸಾ ಕ್ಯಾನ್ಸಲ್ ಆಗುತ್ತೆ. ಸೊ ಒಂದು ಭ್ರಮನಿರಸನ ಆಗಿಬಿಡ್ತೀವಿ, ಇದೇನು ವೀಸಾ ಕ್ಯಾನ್ಸಲ್ ಆಗಿಬಿಡ್ತಲ್ಲ ಅಂತೇಳಿ. ಇದಲ್ಲದೆ ಇದಕ್ಕಿಂತ ಮುಂಚಿತವಾಗಿಯೇ ಹೇಗಿದ್ದರೂ ಫ್ಯಾಮಿಲಿ ಉತ್ತರ ಪ್ರದೇಶ ಕೊಟ್ಟುಬಿಡುತ್ತೆ, ನಾನು ಸಿರಿಯಾ ಪಾಲಾಗ್ಬಿಡ್ತೀನಿ ಅಂತ ಹೇಳಿ ಇರೋ ಬರೋ ರೆಫ್ರಿಜರೇಟ್ರು, TV, ಇನ್ನೊಂದು ಮತ್ತೊಂದು ಎಲ್ಲವನ್ನು ಕೂಡ OLX ಮಾರಾಟ ಕೂಡ ಇಟ್ಟಿದ್ದಂತೆ ಇವನು.